ಮಳೆಯಲ್ಲಿ ಬುಜ್ಜಿಗುಬಜ್ಜಿನೋ ಶ್ರೀಮಂತ ತಾಯಿನೋ. ತುನಿ ಬುಜ್ಜಿ ಇಬ್ರು ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಯಾವುದೇ ಸೌಕರ್ಯಗಳು ಇಲ್ಲದೆ ಇರುವ ಆ ಚಿಕ್ಕ ಮನೆಯಲ್ಲಿ ಬಾಳಕ್ಕೆ ಅವ್ರು ತುಂಬಾನೇ ಕಷ್ಟಪಡ್ತಾ ಇದ್ರು. ತುನಿಗುಬ್ಬಚ್ಚಿ ಬಳೆ ವ್ಯಾಪಾರ ಮಾಡ್ತಾ ಇದ್ಲು, ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ಕುಟುಂಬನ ನೋಡ್ಕೊಳ್ತಿದ್ಲು. ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿನ ಓದ್ಸೋಕೆ ಕೂಡ ತುನಿಯ ಹತ್ರ ಹಣ ಇಲ್ಲ. ಆದ್ರೆ ಯಾವತ್ತಾದ್ರೂ ಒಂದಿನ ಖಂಡಿತ ದೊಡ್ಡ ಶ್ರೀಮತಿಯಾಗಬೇಕು ಅಂತ ತುನಿ ಕನ್ಸ್ ಕಾಣ್ತಾ ಇದ್ಲು. ನನಗೆ ತುಂಬಾ ಹಸಿವಾಗ್ತಾ ಇದೆ, ನಿನ್ನೆ ರಾತ್ರಿ ಬೇರೆ ನಾನು ಊಟನೇ ಮಾಡಿಲ್ಲ. ಹಾಗೆ ಹಸುವಲ್ಲಿದ್ದ ಬುಜ್ಜಿಗುಬ್ಬಚ್ಚಿ ಅವಳ ತಾಯಿಯಾದ ಟುನಿಯ ಹತ್ರ ಹೋದ್ಲು. ಈ ಕಡೆ ಟುನಿಗುಬ್ಬಚ್ಚಿ ಅವಳ ಹತ್ರ ಇರುವ ಹಣವನ್ನ ಲೆಕ್ಕ ಮಾಡ್ತಾ ಇದ್ಲು. ಇಲ್ಲಿ ಒಂದು 5 ರೂಪಾಯಿ ಕಾಯಿನ್ ಇದೆ, ಅಲ್ಲಿ 2 ರೂಪಾಯಿದು 4 ಇದೆ, 1 ರೂಪಾಯಿ ಇದೆ. ಹಾ ಸರಿ ಸರಿ, ಹೇಗೂ ಇದ್ರಲ್ಲೊಂದು 12 ರೂಪಾಯಿ ಇರ್ಬೋದು. ಅಮ್ಮ ನನಗೆ ತುಂಬಾ ಹಸಿವಾಗ್ತಾ ಇದೆ ಅಮ್ಮ, ಸ್ವಲ್ಪ ಆಹಾರ ಕೊಡ್ತೀಯ ಅಮ್ಮ? ಅರೆ ಒಂದಿನ ಊಟ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಹೇಳು, ನಾಳೆ ನಮ್ಮೆಲ್ರಿಗೋಸ್ಕರ ನಾವು ಅಡಿಗೆ ಮಾಡ್ಕೊಳ್ಳೋಣ. ಹಾ ನಾಳೆನ? ಅಮ್ಮ ನಾನು ನಿನ್ನೆ ಸರಿಯಾಗಿ ಊಟ ಮಾಡಿಲ್ಲ ಅಲ್ವಮ್ಮ, ನನಗೆ ಇವಾಗಲೇ ತಲೆನ ತುಂಬಾ ತಿರುಗ್ತಾ ಇದೆ ಅಮ್ಮ. ಇದ್ರಲ್ಲಿ ಇವತ್ತು ಊಟ ಮಾಡಿಲ್ಲ ಅಂದ್ರೆ ಆಮೇಲೆ ತಲೆ ತಿರುಗಿ ನಾನು ಕೆಳಗಡೆ ಬಿದ್ದೋಗ್ತೀನಿ, ಆಮೇಲೆ ನೀನೇ ಅಮ್ಮ ಹಾಸ್ಪಿಟಲ್ಗೆ ನನ್ನ ಎತ್ಕೊಂಡು ಹೋಗ್ಬೇಕಾಗಿ ಬರುತ್ತೆ, ನೋಡ್ಕೊ ಆಮೇಲೆ. ಅಯ್ಯಯ್ಯೋ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ್ಕಿಂತ ನಾನು ಮನೇಲಿ ಏನಾದ್ರೊಂದು ಆಹಾರ ಮಾಡಿ ಕೊಡ್ತೀನಿ. ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಅಡಿಗೆ ಮನೆಗೆ ಹೋಗಿ ಗಂಜಿ ಮಾಡಿದ್ಲು. ಹಾಗೆ ಮಾಡಿದ ಗಂಜಿನ ತಾಯಿ ಮಗಳು ಇಬ್ರು ಕುಡಿದ್ರು. ಆಮೇಲೆ ಟುನಿಗುಬ್ಬಚ್ಚಿ ಬಳೆಗಳನ್ನ ಬುಟ್ಟಿಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಕ್ಕೆ ಊರೊಳಗಡೆ ಹೋದ್ಲು. ಏನು ಇವಾಗೆಲ್ಲ ಹೆಂಗಸರು ಬಳೆ ಹಾಕೊಳ್ಳೋದಿಲ್ಲ ಅಂತ ಕಾಣಿಸ್ತಿದೆ, ಅದಕ್ಕೆ ನನ್ನಂತವರಿಗೆ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ. ಹೀಗೆ ಅಂದ್ಕೊಂಡು ಊರೆಲ್ಲ ತಿರುಗಾಡ್ತಾ ಇದ್ದ ಟುನಿಗುಬ್ಬಚ್ಚಿಗೆ ಲಾಟ್ರಿ ಮಾರ್ತಾ ಇದ್ದ ಒಂದು ಪಾರಿವಾಳ ಕಾಣಿಸ್ತು. ಆ ಪಾರಿವಾಳದ ಹೆಸರು ಲೂಸಿ ಪಾರಿವಾಳ. ಇಲ್ನೋ ಟುನಿ, ನನ್ನ ಹತ್ರ ಲಾಟ್ರಿಗಳಿದೆ, ಒಂದು ಲಾಟ್ರಿ ತಗೊಳ್ಬೋದಲ್ವಾ? ಅದ್ರಲ್ಲಿ ಹಣ ಬಿದ್ರೆ ನಿನಗೆ ತಾನೇ ಒಳ್ಳೇದು. ಹ್ಮ್ ಹಣ ಬಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಇಂಥದ್ರಲ್ಲಿ ನನಗೆ ಯಾವುದೇ ನಂಬಿಕೆನೂ ಇಲ್ಲ. ಅರೆ ಯಾಕೆ ಆ ರೀತಿ ಹೇಳ್ತಾ ಇದೀಯ ನೀನು? ಅದೃಶ್ಯ ಚೆನ್ನಾಗಿದ್ರೆ ನಿನಗೆ ಹಣ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ, ಅಷ್ಟೇ ತಾನೇ? ಸರಿ ನಿನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದೀಯಾ, ಅದಕ್ಕೆ ನಿನಗೊಂದು ಅವಕಾಶ ನಾನು ಕೊಡ್ತೀನಿ, ಅದನ್ನು ಬರೀ ಫ್ರೀಯಾಗಿ. ಏನು ಅವಕಾಶ ಕೊಡ್ತೀಯ ನೀನು? ಹ್ಮ್ ನಾನು ನಿನಗೊಂದು ಲಾಟ್ರಿ ಟಿಕೆಟ್ ಕೊಡ್ತೀನಿ, ನೀನು ಅದಕ್ಕೆ ಹಣ ಕೊಡಬೇಡ. ಒಂದು ವೇಳೆ ನಾಳೆ ಅದರಲ್ಲಿ ನಿನಗೆ ಹಣ ಸಿಕ್ಕಿದ್ರೆ ಆವಾಗ ನನ್ನ ಲಾಟ್ರಿಗೆ ಟಿಕೆಟ್ಗೆ ಹಣ ಕೊಟ್ಬಿಡು. ಹಾಗೆ ಲೂಸಿ ಪಾರಿವಾಳ ಒಂದು ಟಿಕೆಟ್ ಕೊಟ್ಟಾಗ ತುನಿನು ಅದನ್ನು ತಗೊಂಡು ಅಲ್ಲಿಂದ ಹೊರಟ್ಲು. ಆಮೇಲೆ ಟುನಿ ಊರೆಲ್ಲ ತಿರುಗಾಡಿ ಬಳೆ ವ್ಯಾಪಾರ ಮಾಡ್ತಾ ಇದ್ಲು. ಸಂಜೆ ಸಮಯದವರೆಗೂ ಬಳೆ ವ್ಯಾಪಾರ ಮಾಡಿ ಅವಳು ಮನೆಗೆ ವಾಪಸ್ ಹೋದ್ಲು. ಆ ದಿನ ಪುನಃ ರಾತ್ರಿ ಸಮಯ ತುನಿ ಬುಜ್ಜಿ ಇಬ್ರು ಗಂಜಿ ಕುಡಿದು ಮಲಗಿದ್ರು. ಹಾಗೆ ಆ ದಿನಾನು ಮುಗಿದೋಯ್ತು. ಮರುದಿನ ಲೂಸಿ ಪಾರಿವಾಳ ತುಂಬಾ ಸ್ಪೀಡಾಗಿ ಹಾರ್ಕೊಂಡು ತುನಿಗುಬ್ಬಚ್ಚಿ ಮನೆಗ್ ಬಂತು. ಅರೆ ಏನಿದ ಇಲ್ಲಿಗ್ ಬಂದಿದೀಯಾ? ತುನಿ ಇನ್ನು ನೀನು ಸಾಧಾರಣ ಪಕ್ಷಿ ಅಲ್ಲ, ನೀನು ತುಂಬಾ ದೊಡ್ಡ ಶ್ರೀಮಂತೆ. ಏನು ನಾನು ಶ್ರೀಮಂತೆನಾ? ಹ್ಮ್ ನಾನು ಶ್ರೀಮಂತೆಯಾಗಿದ್ದಿದ್ರೆ ಯಾಕಿನ್ನು ಎಲ್ಲಿರ್ತಿದ್ದೆ? ಅಯ್ಯೋ ಸ್ವಲ್ಪ ನಾನು ಹೇಳೋದನ್ನ ಫುಲ್ ಆಗಿ ಕೇಳು. ನಾನು ನಿನಗೆ ಲಾಟ್ರಿ ಕೊಟ್ಟೆ ಅಲ್ವಾ, ಅದ್ರಲ್ಲಿ ನಿನಗೆ 10 ಲಕ್ಷ ರೂಪಾಯಿ ಬಿದ್ದಿದೆ. 10 ಲಕ್ಷ ರೂಪಾಯಿ ಟುನಿ, 10 ಲಕ್ಷ ನಿನಗೆ ಸಿಕ್ಕಿದೆ. ಹಾಗಾದ್ರೆ ನೀನು ಲಕ್ಷಾಧಿಪತಿ ತಾನೇ, ನೀನು ಶ್ರೀಮಂತೆ ತಾನೇ? ಹಾಗೆ ಲೂಸಿ ಪಾರಿವಾಳ ಹೇಳಿದನ್ನ ಕೇಳಿ ಒಂದ್ ನಿಮಿಷ ತುನಿಗುಬ್ಬಚ್ಚಿಗೆ ಏನು ಅರ್ಥನೇ ಆಗ್ಲಿಲ್ಲ. ಅವಳು ಸಂತೋಷದಿಂದ ಹಾರಿ ಹಾರಿ ಬೀಳ್ತಾ ಇದ್ಲು. ಕೆಲವು ಅಧಿಕಾರಿಗಳು ಟುನಿಗುಬ್ಬಚ್ಚಿಯ ಮನೆಗೆ ಬಂದು ಅವಳಿಗೆ 10 ಲಕ್ಷ ರೂಪಾಯಿನ ಕೊಟ್ರು. ಟುನಿಗುಬ್ಬಚ್ಚಿಯ ಅದೃಷ್ಟವನ್ನ ನೋಡಿ ಊರಿನಲ್ಲಿರುವ ಪಕ್ಷಿಗಳು ಎಲ್ರು ಕೂಡ ತುಂಬಾನು ಆಶ್ಚರ್ಯಪಟ್ರು. ಯಾವತ್ತಾದ್ರೂ ಒಂದಿನ ಶ್ರೀಮತಿ ಆಗ್ಬೇಕು ಅಂತ ಕನಸು ಕಂಡೆ, ಆ ಕನಸು ಇವತ್ತು ಈಡೇರಿದೆ. ಲೂಸಿ ನಿನಗೆ ಟಿಕೆಟ್ಗೆ ಹಣ ಕೊಡ್ಬೇಕಲ್ವಾ, ನನಗದು ನೆನಪಲ್ಲಿದೆ, ನಾನು ಆ ವಿಷಯನ ಮರಿಲೇ ಇಲ್ಲ. ತುನಿ ನೀನು ಒಳ್ಳೆಯವಳು, ಅದಕ್ಕೆ ಈ ಚಿಕ್ಕ ವಿಷಯ ಕೂಡ ನೀನು ಮರಿಲೇ ಇಲ್ಲ. ನನ್ನಿಂದ ತಾನೇ ಇಷ್ಟು ಹಣ ಸಿಕ್ಕಿದೆ, ಸ್ವಲ್ಪ ನೋಡ್ಕೊಂಡು ಏನಾದರೂ ಮಾಡು ಟುನಿ. ಹಾಗಂತ ಲೂಸಿ ಪಾರಿವಾಳ ಟುನಿ ಹತ್ರ ಹೇಳಿದ್ಲು. ಲೂಸಿ ಪಾರಿವಾಳ ಸ್ವಲ್ಪ ಜಾಸ್ತಿ ಹಣ ಬರುತ್ತೆ ಅಂತ ಅಂದ್ಕೊಂಡ್ಲು. ಆದರೆ ಆ ಲಾಟ್ರಿಗೆ ಎಷ್ಟು ಬೆಲೆನೋ ಅದನ್ನು ಮಾತ್ರ ಕೊಟ್ಲು ಟುನಿ. ಅಂದರೆ ಆ ಲಾಟ್ರಿ ಬೆಲೆ ಬರೀ 200 ರೂಪಾಯಿ ಮಾತ್ರ. ಅರೆ ನನ್ನಿಂದ ತಾನೇ
ನಿನಗೆ ಇಷ್ಟು ಹಣ ಸಿಕ್ಕಿರೋದು, ಅದಕ್ಕೋಸ್ಕರ ನನಗೊಂದು 50,000 ಕೊಡ್ಬೋದಲ್ವಾ? ಯಾಕೆ ಯಾಕೆ 50,000 ಕೊಡೋದು? ನಿನಗೆ ಕೊಡ್ಬೇಕಾಗಿರೋ ಟಿಕೆಟ್ ಹಣ 200 ಕೊಟ್ಟಿದ್ದೀನಿ, ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಡೋ. ಹಾಗೆ ಟುನಿಗುಬ್ಬಚ್ಚಿ ಲೂಸಿ ಪಾರಿವಾಳಕ್ಕೆ ಟಿಕೆಟ್ ಹಣ ಮಾತ್ರ ಕೊಟ್ಟು ಅವಳನ್ನ ಅಲ್ಲಿಂದ ಹೊರಗಡೆ ಕಳಿಸಿದ್ಲು. ಆ ದಿನದಿಂದ ಟುನಿಗುಬ್ಬಚ್ಚಿ ಸಂಪೂರ್ಣವಾಗಿ ಬದಲಾದ್ಲು. ಅವಳಿಗೆ ಲಾಟ್ರಿ ಮೂಲಕ ಸಿಕ್ಕಿದ ಹಣವನ್ನ ಅವಳಿಗೋಸ್ಕರ ಮಾತ್ರ ಖರ್ಚು ಮಾಡಬೇಕು ಅಂತ ಅವಳು ಅಂದ್ಕೊಂಡ್ಲು. ಅವಳ ಮಗಳಾದ ಬುಜ್ಜಿಗೋಸ್ಕರ ಕೂಡ 1 ಕೂಡ ಖರ್ಚು ಮಾಡೋಕ್ಕೆ ಅವಳು ಅಂದ್ಕೊಳ್ಳಿಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಹೇಳೋರು ಸುಲಭವಾಗಿ ಸಿಕ್ಕಿದ ಹಣ ಸುಲಭವಾಗಿ ಹೋಗುತ್ತೆ ಅಂತ. ಆ ರೀತಿ ಮಾತ್ರ ಈ ಹಣ ಹೋಗ್ಲೇಬಾರ್ದು. ಈ ಹಣನ ನಾನು ಜೋಪಾನವಾಗಿ ತೆಗೆದಿಡ್ಬೇಕು. ಈ ಹಣನ ಬರೀ ನನಗೋಸ್ಕರ ಮಾತ್ರ ಖರ್ಚು ಮಾಡಬೇಕು. ಹಾಗೆ ಟುನಿ ಆ ಹಣನ ಜೋಪಾನವಾಗಿ ಖರ್ಚು ಮಾಡಬೇಕು ಅಂತ ಅಂದ್ಕೊಂಡ್ಲು. ಅವಳು ಅವಳಿಗೋಸ್ಕರ ಒಂದು ಗ್ಯಾಸ್ ಸಿಲಿಂಡರ್ ಹಾಗೂ ಒಂದು ಗ್ಯಾಸ್ ಸ್ಟವ್ನ ಹಣ ಕೊಟ್ಟು ತಗೊಂಡ್ಲು. ಅವಳು ಹಾಗೆ ಅವಳಿಗೋಸ್ಕರ ಆ ಹಣನ ಮೆಲ್ಲೆ ಮೆಲ್ಲೆ ಖರ್ಚು ಮಾಡ್ತಾ ಇದ್ಲು. ಆದರೆ ಪಾಪ ಬುಜ್ಜಿನ ಆ ಹಣನ ಮುಟ್ಟಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಮಳೆಗಾಲ ಶುರುವಾಯಿತು. ಈ ಸಲ ಮಳೆಯಂತೂ ತುಂಬಾ ಜಾಸ್ತಿನೇ ಬರ್ತಾ ಇತ್ತು. ಟುನಿಗುಬ್ಬಚ್ಚಿ ಅವಳಿಗೋಸ್ಕರ ಮನೆಯೊಳಗಡೆ ಆಹಾರ ಮಾಡ್ತಾ ಇದ್ಲು. ಈ ಜನ್ಮದಲ್ಲಿ ಹೀಗೆ ಗ್ಯಾಸ್ ಸ್ಟವಲ್ಲಿ ಅಡುಗೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇಲ್ಲ. ಎಲ್ಲ ಲಕ್ಷ್ಮೀದೇವಿಯ ಕರುಣೆನೆ. ಅಮ್ಮ, ಗ್ಯಾಸ್ ಸ್ಟವಲ್ಲಿ ಅಡುಗೆ ಮಾಡ್ತಾ ಇದೀಯಮ್ಮ, ನನಗೂ ತುಂಬಾ ಹಸಿವಾಗ್ತಾ ಇದೆ ಅಮ್ಮ, ನನಗೂ ಏನಾದರೂ ಆಹಾರ ಮಾಡಿಕೊಡು. ಹಾಗೆ ಬುಜ್ಜಿಗುಬ್ಬಚ್ಚಿ ಕೇಳಿದಾಗ ಟುನಿಗುಬ್ಬಚ್ಚಿ ಅವಳ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು. ಅರೆ ಏನಿದು, ಇವಳಿಗೂ ಆಹಾರ ಗ್ಯಾಸಲ್ಲಿ ಮಾಡಿದ್ರೆ ಗ್ಯಾಸ್ ಖಾಲಿಯಾಗುತ್ತೆ, ಅದು ಇಲ್ಲದೆ ಮನೆಯಲ್ಲಿ ಸಾಮಗ್ರಿಗಳು ಖಾಲಿಯಾಗುತ್ತೆ, ಆಮೇಲೆ ನನ್ನ ಹತ್ರ ಇರುವ ಹಣ ಖಾಲಿಯಾಗುತ್ತೆ. ಇವಾಗ ಏನ್ ಮಾಡೋದಪ್ಪ? ಹಾಗಂತ ಟುನಿ ಅವಳ ಮನಸ್ಸಲ್ಲಿ ಅಂದ್ಕೊಂಡು ಬುಜ್ಜಿ ಹತ್ರ ಈ ರೀತಿ ಹೇಳಿದ್ಲು. ಇಲ್ಲಿ ನೋಡು ಬುಜ್ಜಿ, ನೀನು ಆಹಾರನ ಹೊರಗಡೆ ಒಲೆಯಲ್ಲಿ ಮಾಡು, ಈ ಸ್ಟವ್ನ ನಾನು ನನಗೋಸ್ಕರ ಮಾತ್ರ ಉಪಯೋಗ ಮಾಡೋದು. ಆದ್ರೆ ಅಮ್ಮ, ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ ಅಲ್ವಾ? ಆ ಮಳೆಯಲ್ಲಿ ಒಲೆ ಹೇಗಮ್ಮ ಉರಿಯುತ್ತೆ ನೀನೇ ಹೇಳು. ಅದೆಲ್ಲ ನನಗೆ ಗೊತ್ತಿಲ್ಲ. ಹೊರಗಡೆ ಹೇಗಾದರೂ ಛತ್ರಿ ಹಿಡ್ಕೊಂಡು ಒಲೆ ಕಚ್ಚು. ನಿನಗೆ ಬೇಕಾದ್ರೆ ನಾನು ಸ್ವಲ್ಪ ಅಕ್ಕಿ ಕೊಡ್ತೀನಿ, ಅದರಲ್ಲಿ ಗಂಜಿ ಮಾಡಿ ಕುಡ್ಕೋ. ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿ ಹತ್ರ ಹೇಳಿದ್ಲು. ಪಾಪ ಬುಜ್ಜಿ ಏನೂ ಮಾಡೋಕ್ಕಾಗದೆ ಆ ಮಳೆಯಲ್ಲಿ ಮನೆಯಿಂದ ಹೊರಗಡೆ ಹೋದ್ಲು. ಅವಳು ಹೊರಗಡೆ ಒಲೆ ಕಚ್ಚುತ್ತಾ ಇದ್ಲು. ಆದರೆ ಅವಳು ಕಷ್ಟಪಟ್ಟು ಒಲೆನ ಕಚ್ಚಿದ್ರು ಕೂಡ ಮಳೆ ನೀರು ಎಲ್ಲನೂ ಬೆಂಕಿಯ ಮೇಲೆ ಬಿದ್ದು ಆ ಬೆಂಕಿ ಆರಿ ಹೋಗ್ತಾನೆ ಇತ್ತು. ಪುನಃ ಪುನಃ ಕಷ್ಟಪಟ್ಟು ಹೇಗೋ ಕೊನೆಗೆ ಅವಳು ಒಲೆ ಕಚ್ಚಿ ಆ ಒಲೆ ಮೇಲೆ ಗಂಜಿ ಇಟ್ಟು ಗಂಜಿ ಮಾಡೋಕ್ಕೂ ಶುರು ಮಾಡಿದ್ಲು. ಪಾಪ ಬುಜ್ಜಿ ಮಳೆಯಲ್ಲಿರೋದ್ರಿಂದ ಅವಳಿಗೆ ಚಳಿಯಾಗ್ತಾನೆ ಇತ್ತು. ಏನು ಅಮ್ಮ, ಯಾಕೆ ಈ ರೀತಿ ಬದಲಾದ್ರು? ಎಲ್ಲ ಸೌಕರ್ಯಗಳು ಇದ್ರೂ ಕೂಡ ನನ್ನನ್ನ ಮಳೆಯಲ್ಲಿ ತುಂಬಾನೇ ಕಷ್ಟಪಡಿಸ್ತಾ ಇದ್ದಾರೆ. ಹೀಗೆ ಟುನಿಗುಬ್ಬಚ್ಚಿ ಅವಳ ಹತ್ರ ಇರುವ ಹಣವನ್ನ ಅವಳಿಗೋಸ್ಕರ ಮಾತ್ರ ಖರ್ಚು ಮಾಡಿಕೊಂಡು ಹಾಯಾಗಿ ಬಾಳ್ತಿದ್ಲು. ಹೀಗಿರುವಾಗ ಈ ಕಡೆ ಬುಜ್ಜಿಗುಬ್ಬಚ್ಚಿ ಅಂತೂ ಮಳೆಯಲ್ಲಿ ತುಂಬಾನು ಕಷ್ಟಪಡ್ತಾ ಇದ್ಲು. ಮಳೆ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಮಳೆ ನೀರು ಎಲ್ಲಾನು ಮನೆಯೊಳಗಡೆ ಬರಕ್ಕೆ ಶುರುವಾಯಿತು. ಟುನಿಗುಬ್ಬಚ್ಚಿ ಅವಳ 10 ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿದ್ಲು. ಆ ಮಳೆ ನೀರಿನಲ್ಲಿ ಆ ಪೆಟ್ಟಿಗೆ ಹೊಡ್ಕೊಂಡು ದೂರ ಹೋಗ್ತಾ ಇತ್ತು. ಅಯ್ಯೋ ನನ್ನ ಹಣ, ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ಅವಳು ನೀರಲ್ಲಿ ಧುಮುಕಿದ್ಲು. ಹಾಗೆ ಟುನಿ ಹಾಗೂ ಹಣದ ಪೆಟ್ಟಿಗೆ ಎರಡು ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇತ್ತು. ಆವಾಗ ಬುಜ್ಜಿಗುಬ್ಬಚ್ಚಿ ನೀರಲ್ಲಿ ಧುಮುಕಿ ಅವಳ ತಾಯಿಯಾದ ಟುನಿನ ಕಾಪಾಡಿ ಒಂದು ಸೇಫ್ ಆಗಿರುವ ಜಾಗಕ್ಕೆ ಕರ್ಕೊಂಡು ಹೋಗಿ ಅವಳನ್ನ ಅಲ್ಲಿ ಕೂರಿಸಿದ್ಲು. ಅಮ್ಮ ನೀನೇನು ಬೇಜಾರು ಮಾಡ್ಕೊಳ್ಬೇಡಮ್ಮ, ನಾನು ಈಜು ಹೊಡ್ಕೊಂಡೇ ಹೋಗಿ ನಿನ್ನ ಹಣದ ಪೆಟ್ಟಿಗೆನ ಎತ್ಕೊಂಡು ಬರ್ತೀನಿ. ಹಾಗೆ ಬುಜ್ಜಿಗುಬ್ಬಚ್ಚಿ ಪುನಃ ಪ್ರವಾಹದ ನೀರಲ್ಲಿ ಬಿದ್ದು ಈಜು ಹೊಡ್ಕೊಂಡೇ ಹೋಗಿ ಆ ಹಣದ ಪೆಟ್ಟಿಗೆನ ಎತ್ಕೊಂಡು ಬಂದು ಅದನ್ನ ಟುನಿ ಹತ್ರ ಕೊಟ್ಲು. ಬುಜ್ಜಿ ನನ್ನನ್ನ ಕ್ಷಮಿಸ್ಬಿಡಮ್ಮ, ನೀನು ಅನ್ಕೊಂಡಿದ್ರಿ ಆ ಹಣನ ಮಾತ್ರ ತಗೊಳ್ಬೋದಾಗಿತ್ತು, ಆದ್ರೆ ಮೊದ್ಲು ನನ್ನನ್ನ ಕಾಪಾಡಿ ಕರ್ಕೊಂಡು ಬತ್ತಿಟ್ಟು ಆಮೇಲೆ ನನಗೋಸ್ಕರ ಪುನಃ ನೀರಲ್ಲಿ ಬಿದ್ದು ನನ್ನ ಹಣನ ಕಾಪಾಡಿ ತಗೊಂಡ್ ಬಂದು ಕೊಟ್ಟಿದೀಯ. ನಿನಗೆ ನಾನು ತುಂಬಾನೇ ಕಷ್ಟಗಳನ್ನ ಕೊಟ್ಟಿದ್ದೀನಿ, ಇನ್ ಮುಂದೆ ನಾನು ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಮ್ಮ. ಹಾಗೆ ಆ ದಿನದಿಂದ ತುನಿಗುಬ್ಬಚ್ಚಿ ಅವಳ ಮಗಳು ಬುಜ್ಜಿನ ಚೆನ್ನಾಗಿ ನೋಡ್ಕೊಂಡ್ಲು. ಅವಳಿಗೋಸ್ಕರ ಏನಾದರೂ ಒಂದು ತಗೊಂಡ್ರೆ ಅದನ್ನ ಬುಜ್ಜಿಗೋಸ್ಕರನೂ ತಗೊಳ್ತಾ ಇದ್ಲು. ಹಾಗೆ ಶ್ರೀಮತಿಯಾದ ಟುನಿಗುಬ್ಬಚ್ಚಿ ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಪಕ್ಷಿಗಳ ಕಬ್ಬಿನ ಶಾಲೆ. ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಒಂದು ಮರದ ಮೇಲೆ ಒಂದ್ ಮನೇನ ಕಟ್ಕೊಂಡು ವಾಸ ಮಾಡ್ತಾ ಇದ್ರು. ಅಲ್ಲಿವರೆಗೂ ಅಕ್ಕಪಕ್ಕದಲ್ಲಿ ಯಾವುದೇ ಮನೆಯೂ ಇಲ್ಲ. ಹೀಗಿರುವಾಗ ಒಂದಿನ ಚಿಜುಕಾಗಿ ಚಿನ್ನುಕಾಗಿನ ಕರ್ಕೊಂಡು ಚೋಟಿಗಿಳಿ ಬನ್ನುಗಿಳಿನ ಕರ್ಕೊಂಡು ಟುನಿಯ ಮನೆಯ ಪಕ್ಕದಲ್ಲೇ ವಾಸ ಮಾಡೋದಕ್ಕೋಸ್ಕರ ಬಂದ್ರು.
ಇವಾಗ ಎಲ್ರೂ ಅಕ್ಕದ ಪಕ್ಕದ ಮನೆಯವರು ಅನ್ನೋದ್ರಿಂದ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತಾ ಇದ್ರು. ಹಾಗೆ ಅವರೆಲ್ಲರೂ ಸೇರಿ ಗೆಳತಿಗಳಾದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಚಿನ್ನುಬನ್ನು ಇಬ್ರು ಒಂದೇ ಸ್ಕೂಲಲ್ಲಿ ಓದ್ಕೊಳ್ತಾ ಇದ್ರು. ಆದ್ರೆ ಬುಜ್ಜಿ ಮಾತ್ರ ಬೇರೆ ಸ್ಕೂಲಲ್ಲಿ ಓದ್ಕೊಳ್ತಿದ್ಲು. ಬುಜ್ಜಿ ಓದೋ ಸ್ಕೂಲಲ್ಲಿ ಸರಿಯಾಗಿ ಪಾಠ ಹೇಳಿಕೊಡಲ್ಲ ಅನ್ನೋದಕ್ಕೋಸ್ಕರ ತುನಿಗುಬ್ಬಚ್ಚಿ ತುಂಬಾನು ಕೋಪದಿಂದ ಚಿನ್ನುಬನ್ನು ಓದ್ತಾ ಇರುವ ಆ ಸ್ಕೂಲಲ್ಲಿ ಬುಜ್ಜಿಗೆ ಅಡ್ಮಿಷನ್ ತಗೊಂಡ್ಲು. ಚಿನ್ನುಬನ್ನು ಯಾವಾಗ್ಲೂ ತರಾನೇ ಸ್ಕೂಲ್ಗೆ ಹೋಗೋದಕ್ಕೋಸ್ಕರ ಇಬ್ರು ತಯಾರಾಗ್ತಾ ಇದ್ರು. ಆದ್ರೆ ಬುಜ್ಜಿಗೆ ಇದು ಹೊಸ ಸ್ಕೂಲು ಅನ್ನೋದ್ರಿಂದ ಅವಳು ಮಾತ್ರ ಸ್ವಲ್ಪ ಸಂಕೋಚ ಪಡ್ತಾ ಇದ್ಲು. ಅಮ್ಮ, ನನಗೆ ಆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟನೇ ಇಲ್ಲಮ್ಮ. ಆ ಹೊಸ ಶಾಲೆಯಲ್ಲಿ ನನಗೆ ಯಾರನ್ನ ಗೊತ್ತಿಲ್ಲ ಅಲ್ವಾ? ಅದೆಲ್ಲ ಏನೂ ಇಲ್ಲ ಬುಜ್ಜಿ, ನಿನಗೆ ಆ ಶಾಲೆ ಹೊಸದಲ್ವಾ, ಅದಕ್ಕೆ ನಿನ್ಗೆ ಆ ರೀತಿ ಆಲೋಚನೆ ಆಗುತ್ತೆ. ಹೌದು, ನಿನ್ನ ಫ್ರೆಂಡ್ಸ್ ಆದ ಚಿನ್ನು ಬನ್ನು ಅದೇ ಸ್ಕೂಲ್ ತಾನೆ, ಮತ್ತೆ ಚಿಂತೆ ಮಾಡ್ತೀಯಾ? ನನಗೆ ಅವ್ರನ್ನ ಮಾತ್ರ ಗೊತ್ತು, ಅವ್ರನ್ನ ಬಿಟ್ರೆ ಬೇರೆ ಯಾರನ್ನ ಗೊತ್ತಿಲ್ಲ. ಟೀಚರ್ ಹೊಸಬ್ರಲ್ವಮ್ಮ, ನನ್ನ ಹೊಡಿತಾರ? ನಿನ್ನ ಇಬ್ರು ಫ್ರೆಂಡ್ಸ್ ನಿನ್ಗೆ ಪರಿಚಯ ಆದ ರೀತಿ ಎಲ್ಲ ಫ್ರೆಂಡ್ಸ್ ಕೂಡ ನಿನ್ಗೆ ಪರಿಚಯ ಆಗ್ತಾರಮ್ಮ. ನೀನು ಭಯಪಡ್ಬೇಡ, ಶಾಲೆಯಲ್ಲಿ ನಿನ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನಗ್ ಬಂದೇಳು, ನಾನ್ ಬರ್ತೀನಿ. ಹಾಗೆ ಬುಜ್ಜಿಗುಬ್ಬಚ್ಚಿ ಹೆದರ್ತಾ ಇದ್ದಾಗ ತುನಿಗುಬ್ಬಚ್ಚಿ ಅವಳಿಗೆ ಧೈರ್ಯ ಕೊಟ್ಟು ಬನ್ನು ಚಿನ್ನು ಜೊತೆ ಬುಜ್ಜಿನ ಸ್ಕೂಲ್ಗೆ ಕಳ್ಸದ್ಲು. ಆವಾಗ ಹೋಗೋ ದಾರಿಯಲ್ಲಿ ಬನ್ನು ಚಿನ್ನು ಈ ರೀತಿ ಮಾತಾಡ್ತಾ ಇದ್ರು. ಶಾಲೆ ಹೊಸದು ಅಂತ ನೀನ್ ಭಯಪಡ್ಬೇಡ ಬುಜ್ಜಿ, ನಾನ್ ಇದ್ದೀನಲ್ವಾ, ನಾನ್ ನೋಡ್ಕೋತೀನಿ. ಯಾರಾದ್ರೂ ನಿನ್ನ ಏನಾದ್ರೂ ಹೇಳಿದ್ರೆ ನನ್ ಜೊತೆ ಹೇಳು, ನಾನಂದ್ರೆ ಎಲ್ರಿಗೂ ಭಯ. ಹೌದು ಬುಜ್ಜಿ, ಶಾಲೆ ಹೊಸದು ಅಂತ ನೀನ್ ಭಯಪಡ್ಬೇಡ. ನಾವಿದ್ದೀವಲ್ವಾ, ಅಲ್ಲಿ ಮಗಿ ಅಂತ ಒಬ್ರು ಟೀಚರ್ ಇದ್ದಾರೆ. ಅವರು ತುಂಬಾ ಒಳ್ಳೆಯವರು, ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಆಟಾಡಿಸ್ತಾರೆ. ಹಾಗೇನಾ? ಹಾಗಾದ್ರೆ ಆ ಟೀಚರ್ ಜೊತೆ ನಾನು ಚೆನ್ನಾಗಿ ಆಟಾಡ್ತೀನಿ. ನನಗೂ ಕೂಡ ಆಟಾಡೋದು ಅಂದ್ರೆ ತುಂಬಾ ಇಷ್ಟನೇ. ಹಾಗೆ ಅವರೆಲ್ಲರೂ ಸಂತೋಷವಾಗಿ ಮಾತಾಡ್ಕೊಂಡು ಶಾಲೆಗೂ ಹೋದ್ರು. ಹೋಗಿ ಅವರ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡ್ರು. ಸ್ವಲ್ಪ ಸಮಯದ ನಂತರ ಮಹಿಹದ್ದು ಟೀಚರ್ ಅವರ ಕ್ಲಾಸ್ ರೂಮ್ಗೆ ಬಂದ್ರು. ಮಹಿಹದ್ದು ಹೇಳಿಕೊಡುವ ಪಾಠನ ಮಕ್ಕಳು ಗಮನಿಸಿ ಕೇಳ್ತಾ ಇದ್ರು. ಹೀಗಿರುವಾಗ ಮಹಿಹದ್ದು ಬುಜ್ಜಿಗುಬ್ಬಚ್ಚಿನ ನೋಡಿತು. ಮಕ್ಕಳೇ, ಗುಡ್ ಮಾರ್ನಿಂಗ್, ನೀನು ಹೊಸದಾಗಿ ಬಂದಿದ್ದೀಯಮ್ಮ, ನಿನ್ನ ಹೆಸರೇನು? ಆ ಟೀಚರ್, ನನ್ನ ಹೆಸರು ಬುಜ್ಜಿ, ನಾನು ಹೊಸದಾಗಿ ಬಂದಿದ್ದೀನಿ. ಸರಿಮ್ಮ, ಕೂತ್ಕೋ, ಭಯಪಡ್ಬೇಡ. ಇಲ್ ನೋಡಿ ಮಕ್ಕಳೇ, ಇವತ್ ನಾನ್ ನಿಮ್ ಜೊತೆ ಚಿಕ್ಕ ಚಿಕ್ಕ ಪ್ರಶ್ನೆ ಕೇಳ್ತೀನಿ. ಯಾರು ಸರಿಯಾಗಿ ಉತ್ತರ ಕೊಡ್ತೀರೋ ಅವರಿಗೆ ನಾನು ಕಬ್ಬು ಕೊಡ್ತೀನಿ. ಹಾಗೆ ಮಹಿಹದು ಎಲ್ಲರ ಹತ್ರನೂ ಪ್ರಶ್ನೆಗಳನ್ನ ಕೇಳ್ತಾ ಇತ್ತು. ಯಾರು ಉತ್ತರ ಕೊಡ್ತಾರೋ ಅವ್ರಿಗೆ ಕಬ್ಬು ಕೊಡ್ತೀನಿ ಅಂತಾನು ಹೇಳಿತ್ತು. ಉತ್ತರ ಕೊಡ್ಬೇಕು ಅಂತ ಅನ್ಸಿದ್ರು ಕೂಡ ಪಾಪ ಬುಜ್ಜಿ ಮಾತ್ರ ಉತ್ತರ ಕೊಡ್ಲೇ ಇಲ್ಲ. 3+2 ಎಷ್ಟು, ಯಾರಾದ್ರೂ ಹೇಳ್ತೀರಾ? ಟೀಚರ್, ನನಗೆ ಗೊತ್ತು ಟೀಚರ್, 5. ಆ, ಸರಿಯಾಗಿ ಹೇಳ್ದೆ ಚಿನ್ನು, ಗುಡ್, ತಗೋ ಕಬ್ಬು. ಇವಾಗ 5+5 ಎಷ್ಟು, ಯಾರಾದ್ರೂ ಹೇಳಿ ನೋಡೋಣ. ಟೀಚರ್, ನನಗ್ ಗೊತ್ತು, 10. ಹೌದು ಚಿನ್ನು, ಸರಿಯಾಗಿ ಹೇಳಿದೀಯ, ತಗೋ ಕಬ್ಬು. ಹಾಗೆ ಎಲ್ರು ಸರಿಯಾದ ಉತ್ತರನ ಕೊಡ್ತಾ ಇದ್ರು. ಬನ್ನು ಗಿಳಿ ಹಾಗೂ ಚಿನ್ನುಕ್ಕಾಗೇನು ಸುಮಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ರು. ಆದ್ರೆ ಬುಜ್ಜಿಯಿಂದ ಮಾತ್ರ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಪಾಪ ಬುಜ್ಜಿ ತುಂಬಾನು ಬೇಜಾರು ಮಾಡ್ಕೊಂಡ್ಲು. ಪುನಃ ನಾಳೆನೂ ಇದೇ ರೀತಿ ಪ್ರಶ್ನೆಗಳನ್ನ ಕೇಳ್ತೀನಿ ಅಂತ ಮಹಿಹದ್ದು ಹೇಳಿತ್ತು. ಆಮೇಲೆ ಕ್ಲಾಸಿಂದ ಹೊರಗಡೆ ಹೋಯ್ತು. ಆಮೇಲೆ ಸ್ಕೂಲ್ ಮುಗಿದ್ಮೇಲೆ ಮಕ್ಕಳೆಲ್ರು ಮನೆಗೆ ಹೊರಟ್ರು. ಹಾಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಚಿನ್ನುಬನ್ನು ಇಬ್ರು ಬುಜ್ಜಿನ ನೋಡಿ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ರು. ಬುಜ್ಜಿ, ಯಾಕೆ ಒಂಥರ ಚಿಂತೆಯಲ್ಲಿದ್ದೀಯಾ? ಏನಿಲ್ಲ ಚಿನ್ನು, ಇವತ್ ನನಗೆ ಕಬ್ಬು ಸಿಗ್ಲೇ ಇಲ್ಲ. ಅದಕ್ಕೋಸ್ಕರ ಚಿಂತೆ ಮಾಡ್ತಿದ್ದೀಯಾ? ನನ್ನ ಕೇಳಿದ್ರೆ ನಾನೇ ಕೊಡ್ತಿದ್ದೆ ತಾನೆ. ಅದಿಲ್ಲ ಬನ್ನು, ನಾನು ಒಂದು ಕ್ವಶನ್ಗೂ ಸರಿಯಾದ ಆನ್ಸರ್ ಹೇಳಲೇ ಇಲ್ವಲ್ಲ. ಅದಕ್ಕೇನಾ, ಪರವಾಗಿಲ್ಲ, ನಾಳೆ ಚೆನ್ನಾಗಿ ಹೇಳು. ಹಾಗೆ 3 ಜನನು ಮನೆಗ್ ಬಂದ್ರು. ಮನೆಗ್ ಬಂದ ಬುಜ್ಜಿ ನೋಡಕ್ಕೆ ತುಂಬಾನು ಬೇಜಾರಲ್ಲಿರೋದನ್ನ ನೋಡಿ ತುನಿಗುಬ್ಬಚ್ಚಿ ಸ್ಕೂಲಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರು ಅಂತ ಅಂದ್ಕೊಂಡ್ಲು. ಏನಾಯ್ತು ಬುಜ್ಜಿ, ಒಂಥರ ಇದ್ದೀಯಾ,
ಯಾರಾದ್ರೂ ಏನಾದ್ರೂ ಹೇಳಿದ್ರ ಹೇಳು, ನಾಳೆ ನಾನು ಶಾಲೆಗೆ ಬಂದು ಕೇಳ್ತೀನಿ. ಅದೆಲ್ಲ ಏನು ಇಲ್ಲಮ್ಮ, ಶಾಲೆಯಲ್ಲಿ ಟೀಚರ್ ಪ್ರಶ್ನೆ ಕೇಳಿದ್ರು, ಚಿನ್ನು ಬನ್ನು ಕೂಡ ಆನ್ಸರ್ ಮಾಡಿದ್ರು, ಆದ್ರೆ ನಾನು ಒಂದು ಪ್ರಶ್ನೆಗೆ ಕೂಡ ಉತ್ತರನ ಹೇಳಲೇ ಇಲ್ಲಮ್ಮ. ಅಯ್ಯೋ ಬುಜ್ಜಿ, ಅದೇನ ವಿಷಯ? ಯಾಕಮ್ಮ ನೀನ್ ಚಿಂತೆ ಮಾಡ್ತೀಯ? ನಾನ್ ಇದ್ದೀನಲ್ವಾ, ಹೇಗೆ ಓದ್ಬೇಕು ಏನ್ ಮಾಡ್ಬೇಕು ಅಂತ ನಿನಗೆ ನಾನ್ ಹೇಳ್ಕೊಡ್ತೀನಿ, ಚಿಂತೆ ಮಾಡ್ಬೇಡ. ಹಾಗೆ ಟುನಿಗುಬಚ್ಚಿ ಬುಜ್ಜಿಗೆ ಪಾಠ ಹೇಳಿಕೊಡೋದಕ್ಕೋಸ್ಕರ ಪುಸ್ತಕನ ತೆಗ್ದಿಟ್ಟು ಅವಳಿಗೆ ಒಂದೊಂದು ವಿಷಯ ಹೇಳಿಕೊಡ್ತಾ ಇದ್ಲು. ಆವಾಗ ಬುಜ್ಜಿನು ಆ ಪಾಠಗಳನ್ನ ಕೇಳಿಸ್ಕೊಳ್ತಾ ಇದ್ಲು, ಅದನ್ನ ಕಲ್ತ್ಕೊಳ್ತಾ ಇದ್ಲು. ಎ ಪಿ ಪಿ ಎಲ್ ಎ ಆಪಲ್, ಬಿ ಎ ಎಲ್ ಎಲ್ ಬಾಲ್. ಅದೆಲ್ಲ ನನ್ಗೂ ಕೂಡ ಗೊತ್ತಮ್ಮ, ಬೇರೆ ಏನಾದ್ರೂ ಹೇಳ್ಕೊಡಿ. ಬೇರೆನಾ? ಬೇರೆ ಅಂದ್ರೆ ಏನ್ ಬುಜ್ಜಿ, ನೀನೇ ಕೇಳು, ನಾನು ಅದನ್ನೇ ಹೇಳ್ಕೊಡ್ತೀನಿ. ಹಾಗೆ ಬುಜ್ಜಿ ಹೇಳಿದ ಪಾಠಗಳನ್ನ ತುನಿ ಹೇಳಿಕೊಡ್ತಾ ಇದ್ಲು. ಮರುದಿನ ಮಹಿಹದ್ದು ಏನೇ ಪ್ರಶ್ನೆ ಕೇಳಿದ್ರು ಸರಿಯಾದ ಉತ್ತರ ಅದಕ್ಕೆ ಕೊಡ್ಬೇಕು ಅಂತ ಬುಜ್ಜಿ ಗುಬ್ಬಚ್ಚಿ ಪ್ರಿಪೇರ್ ಆಗ್ತಾ ಇದ್ಲು. ಆಮೇಲೆ ಮರುದಿನ ಬನ್ನುಕಿಳಿ, ಚಿನ್ನಕ್ಕಾಗೆ ಹಾಗೂ ಬುಜ್ಜಿ ಗುಬ್ಬಚ್ಚಿ ಮೂರು ಜನನು ಸ್ಕೂಲಿಗೆ ಹೋದ್ರು. ಹಾಗೆ ಎಲ್ರು ಹೋಗಿ ಅವರ ಕ್ಲಾಸ್ ರೂಮ್ ಒಳಗಡೆ ಕೂತ್ಕೊಂಡಿದ್ರು. ಆದ್ರೆ ಎಷ್ಟೇ ಹೊತ್ತಾದ್ರೂ ಕೂಡ ಮಹಿಹದ್ದು ಟೀಚರ್ ಮಾತ್ರ ಬರ್ಲೇ ಇಲ್ಲ. ಆವಾಗ ಲೂಸಿ ಪಾರಿವಾಳ ಟೀಚರ್ ಅವರ ಕ್ಲಾಸ್ ರೂಮ್ ಗೆ ಬಂದಾಗ ಮಕ್ಕಳೆಲ್ಲರೂ ಅವರನ್ನು ನೋಡಿ ತುಂಬಾ ಆಶ್ಚರ್ಯಪಟ್ರು. ಮಕ್ಳೇ, ಇವತ್ ನಾನ್ ನಿಮ್ಗೆ ಪಾಠ ಮಾಡ್ತೀನಿ, ನಿಮ್ ಜೊತೆ ಇಂಗ್ಲಿಷ್ ಕ್ವಶನ್ ಗೆ ಆನ್ಸರ್ ಕೇಳ್ತೀನಿ, ನೀವೆಲ್ಲ ಆನ್ಸರ್ ಹೇಳ್ಬೇಕು. ಅದನ್ನ ಕೇಳಿ ಎಲ್ರು ಶಾಕ್ ಆದ್ರು, ಯಾಕಂದ್ರೆ ಯಾರು ಇಂಗ್ಲಿಷ್ ಪಾಠ ಓದಿರ್ಲಿಲ್ಲ. ಬುಜ್ಜಿ ಏನೋ ಸ್ವಲ್ಪ ಓದಿದ್ಲೆ ಹೊರತು ಎಲ್ಲ ಪಾಠನ ಅವಳು ಓದಿರ್ಲಿಲ್ಲ. ಏನ್ ಬುಜ್ಜಿ, ಇವತ್ ಮಗಿ ಟೀಚರ್ ಬರ್ಲೇ ಇಲ್ಲ? ಏನೋ ಚಿನ್ನು, ಅದ್ನೇ ನಾನು ಆಲೋಚನೆ ಮಾಡ್ತಿದ್ದೀನಿ. ಹೌದು, ಅದ್ನೇ ನಾನ್ ಕೂಡ ಆಲೋಚನೆ ಮಾಡ್ತಿದ್ದೀನಿ, ನಾನು ಇಂಗ್ಲಿಷ್ ಓದ್ಲೇ ಇಲ್ಲ. ಹಾಗೆ ಲೂಸಿ ಪಾರಿವಾಳ ಟೀಚರ್ ಯಾವ್ದೇ ಪ್ರಶ್ನೆ ಕೇಳಿದ್ರು ಮಕ್ಳು ಉತ್ತರ ಕೊಡ್ಲೇ ಇಲ್ಲ. ಎಲ್ರೂ ಸುಮ್ಮನೆ ಹಾಗೇನೆ ಕೂತ್ಕೊಂಡಿದ್ರು. ಆವಾಗ ಲೂಸಿ ಪಾರಿವಾಳ ಟೀಚರ್ ಬುಜ್ಜಿಗೆ ಆನ್ಸರ್ ಗೊತ್ತಿರುವ ಒಂದು ಕ್ವೆಶನ್ ನ ಕೇಳಿದ್ರು. ಆವಾಗ ಬುಜ್ಜಿನೂ ಅದಕ್ಕೆ ಕರೆಕ್ಟ್ ಆದ ಆನ್ಸರ್ ನ ಕೊಟ್ಲು. ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದೀಯ, ಸರಿ ಕೂತ್ಕೋ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಅದಲ್ಲ ಟೀಚರ್, ನನಗೆ ಕಬ್ಬು ಕೊಡಲ್ವಾ? ನನ್ ಸರಿಯಾಗಿ ಉತ್ತರ ಹೇಳಿದೀನಿ ತಾನೇ. ಕಬ್ಬು ಯಾಕೆ ಕೊಡ್ಬೇಕು? ಮಗಿ ಟೀಚರ್ ನೆನ್ನೆಲ್ಲರಿಗೂ ಕಬ್ಬು ಕೊಟ್ರು. ಹೌದಾ? ಆ ಕಬ್ಬನ್ನು ನಾನಾಗಿದ್ರೆ ಕೊಡ್ತಾನೆ ಇರ್ಲಿಲ್ಲ, ಕಬ್ಬು ನಾನ್ ತಿಂತೀನಿ ಹೊರತು ನಿಮಗೆ ಮಾತ್ರ ಕೊಡ್ತಾ ಇರ್ಲಿಲ್ಲ. ಹಾಗೆ ಆ ದಿನ ಸ್ಕೂಲ್ ಮುಗಿದೋಯ್ತು. ಮಹಿಹದ್ದು ಟೀಚರ್ ಕ್ಲಾಸಿಗೆ ಬರ್ಲಿಲ್ಲ ಅನ್ನೋದ್ರಿಂದ ಮಕ್ಕಳೆಲ್ಲರೂ ಬೇಜಾರಲ್ಲಿ ಇದ್ರು. ಹಾಗೆ ಸ್ಕೂಲ್ ಮುಗಿದ ಮೇಲೆ ಬನ್ನು, ಚಿನ್ನು, ಬುಜ್ಜಿ ಮೂರು ಜನ ಸೇರಿ ಸ್ಕೂಲಿಂದ ವಾಪಸ್ ಮನೆಗೆ ಬಂದ್ರು. ಬುಜ್ಜಿ, ಇವತ್ ಕ್ವಶನ್ ಗೆ ಆನ್ಸರ್ ಸರಿಯಾಗಿ ಹೇಳಿದೀಯಾ? ಏನ್ ಆನ್ಸರ್ ಅಮ್ಮ, ಇವತ್ತು ಮಗಿ ಟೀಚರ್ ಬರ್ಲೇ ಇಲ್ಲಮ್ಮ. ಅಯ್ಯಯ್ಯೋ, ಹೌದಾ? ಸರಿ ಪರವಾಗಿಲ್ಲಮ್ಮ, ಸರಿ ನೀನ್ ಬಾ, ಬಂದು ಓದು. ಇಲ್ಲಮ್ಮ, ಇವತ್ ಮಗಿ ಟೀಚರ್ ಬರ್ಲಿಲ್ಲ ಅಲ್ವಾ, ನಾಳೆ ಕೂಡ ಬರಲ್ವೋ ಏನೋ. ಇವತ್ ಬರ್ಲಿಲ್ಲ ಅಂತ ನಾಳೆ ಕೂಡ ಬರೋದಿಲ್ಲ ಅಂತ ಆಲೋಚನೆ ಮಾಡಬಾರ್ದು, ಬಾ ಓದಿಸ್ತೀನಿ. ಹಾಗೆ ಟುನಿಗುಬಚ್ಚಿ ಬುಜ್ಜಿಗೆ ಪಾಠ ಹೇಳಿ ಕೊಡ್ತಾ ಇದ್ಲು. ಆದ್ರೆ ಬನ್ನು ಚಿನ್ನು ಇಬ್ರು ಮಾತ್ರ ನಾಳೆನು ಮಹಿಹದ್ದು ಟೀಚರ್ ಕ್ಲಾಸಿಗೆ ಬರಲ್ಲ ಅನ್ನೋದ್ರಿಂದ ಆಟ ಆಡ್ತಾ ಕೂತ್ಕೊಂಡಿದ್ರು. ಮರುದಿನ ಯಾವಾಗ್ಲೂ ತರ ಎಲ್ರು ಸ್ಕೂಲಿಗೆ ಹೋದ್ರು. ಪುನಃ ಲೂಸಿ ಪಾರಿವಾಳ ಟೀಚರ್ ಬರ್ತಾರೆ ಅಂತ ಅಂದ್ಕೊಂಡ್ರು. ಆದ್ರೆ ಆ ದಿನ ಕ್ಲಾಸಿಗೆ ಬಂದಿದ್ದು ಮಹಿಹದ್ದು ಟೀಚರ್. ಮಕ್ಕಳು ಅವರನ್ನು ನೋಡಿ ತುಂಬಾ ಆಶ್ಚರ್ಯಪಟ್ರು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ನಿನ್ನೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ದ ಕಾರಣ ನನ್ಗೆ ಬರ್ಲಿಕ್ಕಾಗಿಲ್ಲ. ಇವತ್ ಕೂಡ ನಿಮ್ ಜೊತೆ ನಾನು ಕ್ವಶನ್ ಕೇಳ್ತೀನಿ, ಯಾರು ಸರಿಯಾಗಿ ಆನ್ಸರ್ ಮಾಡ್ತೀರೋ ಅವ್ರಿಗೆ ಇವತ್ ಕೂಡ ನಾನು ಕಬ್ಬನ್ನು ತಂದಿದ್ದೀನಿ. ಚಿನ್ನಕ್ಕಾಗಿ ಬನ್ನುಗಿಳಿ ಹಾಗೆ ಮಕ್ಕಳು ಯಾರು ಪಾಠ ಓದಿರ್ಲಿಲ್ಲ. ಆದ್ರೆ ತುನಿ ಪಾಠ ಹೇಳಿಕೊಟ್ಟಿದ್ರಿಂದ ಬುಜ್ಜಿ ಮಾತ್ರ ಪಾಠ ಓದಿದ್ಲು. ಮಹಿಹದ್ದು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಬುಜ್ಜಿ ಮಾತ್ರ ಉತ್ತರನ ಕೊಡ್ತಾ ಇದ್ಲು. ಹಾಗೆ ಎಲ್ಲಾ ಪ್ರಶ್ನೆಗಳಿಗೂ ಬುಜ್ಜಿ ಮಾತ್ರ ಸರಿಯಾದ ಉತ್ತರ ಕೊಡೋದ್ರಿಂದ ಎಲ್ರು ತುಂಬಾನೇ ಹೊಟ್ಟೆ ಕಿಚ್ಚಪಟ್ರು. ಬನ್ನುಗಿಳಿ ಚಿನ್ನಕ್ಕಾಗಿ ಮಾತ್ರ ತುಂಬಾನು ಆಶ್ಚರ್ಯಪಟ್ರು. ಹಾಗೆ ಆ ದಿನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಎಲ್ಲಾ ಕಬ್ಬನ್ನ ಬುಜ್ಜಿ ಸ್ವಂತ ಮಾಡ್ಕೊಂಡ್ಲು. ಮಹಿಹದ್ದು ಬುಜ್ಜಿನ ತುಂಬಾನೇ ಹೊಗಳಿದ್ರು. ಹಾಗೆ ಆ ದಿನ ಸಂಜೆ ಸ್ಕೂಲ್ ಮುಗಿದ್ಮೇಲೆ ಮಹಿಹದ್ದು ಕೊಟ್ಟ ಎಲ್ಲಾ ಕಬ್ಬುಗಳನ್ನ ಬುಜ್ಜಿಗೂ ಬಚ್ಚಿ ಸಂತೋಷವಾಗಿ ಮನೆಗೆ ತಗೊಂಡ್ ಬಂದ್ಲು. ಅದನ್ನ ನೋಡಿ
ತುನಿಗುಬ್ಬಚ್ಚಿ ತುಂಬಾ ಸಂತೋಷಪಟ್ಟಿತು.